ನಮಸ್ಕಾರ. ಗೌಡ್ರೆ, ನಾವು ಮೊದಲೇ ನಿಮಗೆ ತಿಳಿಸ್ದಂಗೆ ದೇವಸ್ಥಾನದ ಉಸ್ತುವಾರಿ ವಿಚಾರಕ್ಕೆ ಈ ರಾಜೇಗೌಡ ಖ್ಯಾತಿ ತೆಗಿತಾವನೆ. ಅದಕ್ಕೆ ಇವತ್ತು ಪಂಚಾಯತಿ ತೀರ್ಮಾನ ಆಗ್ಲಿ ಅಂತ ಸೇರಿದ್ದೀವಿ. ಇದಕ್ಕೆ ನೀವೇನು ಹೇಳ್ತೀರಾ? ಈ ವಿಷಯದಾಗ ನಾನು ತೀರ್ಮಾನ ತಗೊಳ್ಳೋದು ತಪ್ಪಾಯ್ತದೆ. ಪಂಚಾಯತಿಯವರು ಹಳ್ಳಿಯವರು ಏನು ತೀರ್ಮಾನ ತಗೋತಾರೋ ಅದಕ್ಕೆ ನಾನು ಒಪ್ಪಿಗೆ ಐತೆ. ನೀವೇ ಹೇಳ್ಬಿಡಿ. ಹಂಗಂದ್ರೆ ಹೆಂಗೆ ಗೌಡ್ರೆ? ಪಂಚಾಯತಿ ಮುಖ್ಯಸ್ಥರು ನೀವು, ನೀವೇ ಒಂದು ಮಾತು ಹೇಳ್ಬಿಡಿ. ಅವ್ರೇನ್ರಿ ಹೇಳೋದು? ಒಂದ್ ವರ್ಷ ನಮ್ಮ ಮನೆಯವರು, ಒಂದ್ ವರ್ಷ ಅವ್ರ ಮನೆಯವರು, ನಡ್ಸ್ಕೊಂಡ್ ಬರ್ತಾ ಇರ್ಲಿಲ್ವಾ? ಹಂಗೆ ಮಾಡ್ರಿ. ನೋಡಯ್ಯ ರಾಜೇಗೌಡ, ನಿಮ್ ತಂದೆಯವರು ಊರಿನ ಹತ್ತಾರು ಜನಕ್ಕೆ ಒಳ್ಳೇದಾಗೋ ಕೆಲಸ ಮಾಡ್ತಾ ಇದ್ರು. ದೇವಸ್ಥಾನದ ಹಣಕಾಸಿನ ವಿಚಾರದಾಗೂ ಒಂದು ಚೂರು ವ್ಯತ್ಯಾಸ ಆಗದೆ ನೋಡ್ಕೋತಾ ಇದ್ರು. ಅದಕ್ಕೆ ನಾವು ಅವ್ರಿಗೆ ಏನ್ ಗೌಡ್ರೆ ನೀವ್ ಹೇಳೋದು? ವ್ಯವಹಾರದಾಗ ನಾನ್ ಸರಿ ಇಲ್ಲ ಅಂತಾನೆ. ಅದ್ರ ಬಗ್ಗೆ ನಿಂಗೆ ಗೊತ್ತಾಯ್ತೆ, ನೀ ಹೆಂಗ್ ನಡ್ಕೊಂಡೆ ಅಂದ್ರೆ ನನ್ ಮೋಸ್ಕರ ಅಂತಾನೆ. ಸುಮ್ನಿರ್ಲ, ಪಂಚಾಯತಿ ಮಾಡಕ್ ಬಂದಿದ್ಯೋ ಇಲ್ಲ ಜಗಳ ಆಡಕ್ ಬಂದಿದ್ಯೋ? ಜಗಳ ಆಡಕ್ ಯಾವನ್ ಬಂದವನೆ? ಜಾತ್ರೆದು ದೇವಸ್ಥಾನದ ಉಸ್ತುವಾರಿ ಏನೋ ನನ್ಗೆ ವಹಿಸ್ಕೊಡ್ಬೇಕು. ಗೌಡ್ರೆ ದಯವಿಟ್ಟು ರಾಜೇಗೌಡನ ಉಸ್ತುವಾರಿ ಕೊಡಬೇಡಿ. ಈಗಲೇ ಈ ಅಪ್ಪನ ಕಾಟ ತಡೆಯಕಾಗಲ್ಲ, ಇನ್ನು ಉಸ್ತುವಾರಿ ಕೊಟ್ರ ಅಷ್ಟೇ. ಯಾಕಲ್ಲ ಕಡಿತದ? ಮನೆಗೆ ವಾಪಸ್ ಬರ್ತೀನಿ ಅಂತ ಹೇಳಿ ಬಂದಿದ್ದೆ ಅಲ್ಲ. ಏ ರಾಜೇಗೌಡ, ಸುಮ್ಮನೆ ಕೂತಿಲ್ವಲ್ಲ, ಕೂತ್ಕೊಳ್ಳ. ನೀವೇ ಒಂದ್ ಮಾತು ಹೇಳ್ಬಿಡಿ ಗೌಡ್ರೆ, ಈ ವರ್ಷ ಜಾತ್ರೆ ಬಗ್ಗೆ ಎಲ್ಲ ಕೆಲಸನೂ ಮಾಡಾಗಿದೆ. ನಾಳೆನೆ ಜಾತ್ರೆ, ಇವಾಗ ಇವರಿಗೆ ಉಸ್ತುವಾರಿ ವಹಿಸ್ಕೊಡಕ್ ಸಾಧ್ಯನೇ ಇಲ್ಲ. ಏನ್ ಹೇಳ್ತೀರಪ್ಪ? ಸರಿ ಗೌಡ್ರೆ, ನೀವ್ ಹೇಳ್ದಂಗೆ ಆಗ್ಲಿ. ಮುಂದಕ್ಕೆ ಹೆಂಗೆ? ಅವ್ರ ತಂದೆಯವ್ರ ಕಂಡ್ರೆ ಹಳ್ಳಿಯವ್ರಿಗೆ ತುಂಬಾ ಗೌರವ ಆಯ್ತು, ನನಗೂ ಅವ್ರ ಕಂಡ್ರೆ ತುಂಬಾ ಪ್ರೀತಿ ವಿಶ್ವಾಸ ಆಯ್ತು. ಅದಕ್ಕೆ ನಾನೀಗ ಒಂದು ಮಾತು ಹೇಳ್ತೀನಿ, ಒಂದು ವರ್ಷ ರಾಜೇಗೌಡಗೆ ಉಸ್ತುವಾರಿ ಕೊಡೋಣ. ಅವನೇನಾದ್ರೂ ಕಿತಾಪತಿ ಮಾಡಿದ್ರೆ ವಾಪಸ್ ತಗೊಳ್ಳೋಣ. ರಾಜೇಗೌಡ ಮುಂದ್ ವರ್ಷ ಏನು ಯಾವತ್ತು ಉಸ್ತುವಾರಿ ಕೊಡಲೇಬೇಡಿ. ತೀರ್ಮಾನ ಕೊಡೋದು, ನಾನು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ದೇವಸ್ಥಾನದ ವಿಷಯದಾಗ ಅವ್ಯವಹಾರ ನಡೀತಾ ಇದೆ ಅಂತ. ಏ ರಾಜೇಗೌಡ ಮುಚ್ಚಲ ಬಾಯಿ, ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಈ ಜೈಲ್ಗೆ ಯಾವತ್ತೂ ಹೋಯ್ತಾ ಇದ್ದಿ. ನಿಮ್ಮ ಅಪ್ಪನ ಬಗ್ಗೆ ನಮ್ಗಿಲ್ಲಿ ಗೌರವ ಐತೆ, ಅದಕ್ಕೆ ಸುಮ್ಮನಿದೀವಿ. ಲೇ ರಾಜೇಗೌಡ, ನಮ್ ಗೌಡ್ರು ದೇವಸ್ಥಾನ ದುಡ್ಡು ಕಾಸಿನ ವಿಚಾರದಲ್ಲಿ ಹೆಂಗವ್ರೆ ಅನ್ನೋದು ಇಡೀ ಊರ್ಗೆ ಗೊತ್ತು. ಗೊತ್ತಾ? ಏ ರಾಜೇಗೌಡ, ಪೊಲೀಸ್ ಗಿಲೀಸ್ ಅಂತ ಹೋದ್ರೆ ಊರ್ ಜನ ವದ್ ಬುದ್ಧಿ ಕಲಿಸ್ತಾರ ನಿನ್ಗೆ ಗೊತ್ತಾ? ಹಾ